ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಿಂದ ಹಳ್ಳಿಯ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿಕೆ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇಡೀ ಮಹಿಳಾ ಸಮೂಹಕ್ಕೆ ಮತ್ತು ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ನಿಂದ ನಗರದ ಗಾಂಧಿ ಮೈದಾನದಲ್ಲಿ ನಡೆದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿತು ಮತ್ತು ಅಧಿಕಾರಕ್ಕೆ ಬಂದೊಡನೆ ಅದನ್ನು ಜಾರಿಗೆ ತಂದಿದೆ. ಇದು ತಾಯಂದಿರ ಮನೆ ಬೆಳಗಬೇಕೆನ್ನುವ ಚಿಂತನೆಯಿಂದ ರೂಪಿಸಿದ ಯೋಜನೆಗಳಾಗಿದೆ ಎಂದರು. ಮಹಿಳೆಯರ ಬದುಕನ್ನು ಹಸನಾಗಿಸುವ, ಅವರ ಮನೆಗಳನ್ನು ಬೆಳಗುವ ಯೋಜನೆಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ನೀಡಿರುವ ಹೇಳಿಕೆ ನನ್ನನ್ನು ಅತ್ಯಂತ ದುಃಖಿತನನ್ನಾಗಿ ಮಾಡಿದೆ. ಅವರ ಹೇಳಿಕೆ ಇಡೀ ಮನುಕುಲಕ್ಕೆ ಮಾಡಿರುವ ಅಪಮಾನವೆಂದು ಹೇಳಿದರು. ಬದುಕನ್ನು ಬದಲಿಸುವ ಪಂಚ ಗ್ಯಾರಂಟಿಗಳ ಪ್ರಯೋಜನವನ್ನು ರಾಜ್ಯದ 1.20 ಕೋಟಿ ಮಹಿಳೆಯರು ಇಂದು ಪಡೆದುಕೊಳ್ತಾ ಇದ್ದಾರೆ. ಇವರೆಲ್ಲ ದಾರಿ ತಪ್ಪುತ್ತಿದ್ದಾರಾ ಕುಮಾರಸ್ವಾಮಿ ಅವರೇ ಎಂದು ಕಟುವಾಗಿ ಪ್ರಶ್ನೆ ಮಾಡಿದ DK ಶಿವಕುಮಾರ್, ಇದಕ್ಕೆ ಮಹಿಳೆಯರಿಂದಲೇ ತಕ್ಕ ಉತ್ತರ ದೊರೆಯಲಿದೆ ಎಂದರು. ಕಮಲ ಕೆರೆಯಲ್ಲಿರಬೇಕು, ತೆನೆ ಹೊಲದಲ್ಲಿರಬೇಕು ಮತ್ತು ದಾನ ಧರ್ಮಗಳನ್ನು ಮಾಡುವ ಕೈ ಅಧಿಕಾರದಲ್ಲಿರಬೇಕು ಎಂದ DKC ಚುನಾವಣಾ ಪೂರ್ವದಲ್ಲಿ ನೀಡಿದ ಗ್ಯಾರಂಟಿಗಳನ್ನು ಈಡೇರಿಸುವ ಮೂಲಕ ಇಂದು ಅತ್ಯಂತ ವಿಶ್ವಾಸದಿಂದ ನಿಮ್ಮ ಮುಂದೆ ನಿಂತಿದ್ದೇವೆ ಎಂದರು. ಕಾಂಗ್ರೆಸ್ ತನ್ನ ಭರವಸೆಗಳನ್ನು ಈಡೇರಿಸಿದೆ, BJP ತಾನು ನುಡಿದಂತೆ ನಡೆದುಕೊಂಡಿದೆಯೇ? ವಿದೇಶದಲ್ಲಿರುವ ಕಪ್ಪು ಹಣವನ್ನು ಮರಳಿ ತಂದು ಪ್ರತಿ ಪ್ರಜೆಗಳ ಖಾತೆಗೆ 15 ಲಕ್ಷ ರೂಪಾಯಿ ಹಾಕಲಾಗಿದೆಯೇ? ರೈತರ ಆದಾಯ ದುಪ್ಪಟ್ಟು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆಯೇ ಎಂದು ಪ್ರಶ್ನೆ ಮಾಡಿದ DKC, ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲವೆಂದು ಗೇಲಿ ಮಾಡಿದರು. ಭರವಸೆ ಮತ್ತು ಈಡೇರಿಕೆಗಳ ನಡುವೆ ಕೇವಲ 4 ಬೆರಳಿನ ಅಂತರವಷ್ಟೇ ಇರುವುದು. ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿಗಳು ಈಡೇರುವ ಮೂಲಕ ಅವುಗಳು ನಮ್ಮ ಕಣ್ಣ ಮುಂದೆ ಇವೆ, ಆದರೂ BJP ನೀಡಿದ ಭರವಸೆಗಳು ಕೇವಲ ಕಿವಿಯ ಮೇಲಷ್ಟೇ ಇದೆ ಎಂದರು. ಜಾತ್ಯತೀತ ಪಕ್ಷವೆನ್ನುತ್ತಿದ್ದ JDS ಇಂದು BJPಯೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಆ ಪಾರ್ಟಿ ಹೋಯಿತು ಎಂದು DK ಶಿವಕುಮಾರ್ ಲೇವಡಿ ಮಾಡಿದರು. ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರು ನಾವು 5 ಗ್ಯಾರಂಟಿಗಳನ್ನು ನಾವು ಬದುಕನ್ನು ಕಟ್ಟಲಿಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ. ಅವರು ನನ್ನ ಮುಖ್ಯಮಂತ್ರಿಗಳಿಬ್ಬರು ಕೂಡ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ನನಗೆ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಕಳು, ಸ್ವಾಭಿಮಾನಿ ಹೆಣ್ಮಕ್ಕಳು ಆಗಲೇ 1000 ಫೋನು ನನಗೆ ದಂಗೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಆ ನನ್ನ ತಾಯಂದಿರು, ಆ ಹೆಣ್ಮಕ್ಕಳು ತಾಯಂದಿರು 1.20 ಕೋಟಿ ಹೆಣ್ಮಕ್ಕಳು ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣನ ತೆಗೆದುಕೊಳ್ತಾ ಇದ್ದಾರೆ. 1.50 ಕೋಟಿ ಕುಟುಂಬದವರು ಗೃಹ ಜ್ಯೋತಿ ಮನೆಯಲ್ಲಿ ಬೆಳಕನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿ 1.25 ಕೋಟಿಯಷ್ಟು ಅನ್ನಭಾಗ್ಯ ಪಡಿತಾ ಇದ್ದಾರೆ. ದಿನಕ್ಕೆ 60 ಲಕ್ಷ ಮಹಿಳೆಯರು KSRTC ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 60 ಲಕ್ಷ ಹೆಣ್ಮಕ್ಕಳು ನಮ್ಮ 5 ಗ್ಯಾರಂಟಿಯಿಂದ ದಾರಿ ತಪ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳಿದರೆ ನಾನು ಅವರಿಗೆ ಕ್ಷಮಾಪಣೆ ಕೇಳು ಅಂತ ಹೇಳುವುದಿಲ್ಲ. NDA ಅವರು ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು, ಸ್ಮೃತಿ ಇರಾನಿ ಅವರು, ಅವರೆಲ್ಲ ಇದಕ್ಕೆ ಉತ್ತರ ಕೊಡಬೇಕು. ಇಂಥವ್ರನ್ನ ನೀವು NDAಯಲ್ಲಿ ಸೇರಿಸ್ಕೊಂಡು ನಮ್ಮ ಹೆಣ್ಮಕ್ಕಳು, ನಮ್ಮ ತಾಯಂದಿರಿಗೆ, ನನ್ನ ತಂಗಿದಿರಿಗೆ, ನನ್ನ ಅಕ್ಕದಿರಿಗೆ ಯಾರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅಂಥವ್ರಿಗೆ ಈ ರೀತಿ ಅಪಮಾನ ಮಾಡೋದಿದೆಯಲ್ಲ, ಯಾರು ಕೂಡ ಇದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. BJPಯವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಈ ನಾಡಿನ ನನ್ನ ತಾಯಿದಿರು. ನಾವು ಈ ಗ್ಯಾರಂಟಿ ಕಾರ್ಡನ್ನು ತಾಯಿ ಚಾಮುಂಡೇಶ್ವರಿ ಪಾದಕ್ಕಿಟ್ಬಿಟ್ಟು
ಅಲ್ಲಿಂದ ಪ್ರಚಾರ ಮಾಡಿದ್ದು. ಮೊದಲು ಬಂದು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಗೆ ದುಡ್ಡು ಇಟ್ಬಿಟ್ಟು ಕಟ್ಬಿಟ್ಟು ಅಲ್ಲಿಂದ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡಿದ್ದು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ, ಮಹಿಳೆಯರಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಗ್ಯಾರಂಟಿ ಯೋಜನೆಯ ಪ್ರಯೋಜನ ಲಭಿಸಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಮನೆ ಮನೆಗೂ ತಲುಪಿಸುವ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗಬೇಕು. ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಚುನಾವಣೆಯಲ್ಲಿ ನೀಡಿದ್ದ ಎಲ್ಲ ಭರವಸೆಗಳಿಂದ ಈಡೇರಿಸಿದೆ ಎಂದರು. ದ್ವೇಷದ ರಾಜಕೀಯ ಬಿಜೆಪಿಯ ಕೊಡುಗೆಯಾಗಿದೆ. ಕಾಂಗ್ರೆಸ್ ಸದಾ ಪ್ರೀತಿಯ ರಾಜಕೀಯ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಮಾನವ ಪ್ರೇಮಿಯಾಗಿದ್ದಾರೆ. ಮಾನವೀಯತೆಯಿಂದ ಕಾಂಗ್ರೆಸ್ ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತೆ. ಜಾತಿ ಧರ್ಮದಲ್ಲಿ ತಾರತಮ್ಯ ಮಾಡದೆ ಎಲ್ಲರಿಂದ ಒಂದಾಗಿ ನೋಡಿಕೊಳ್ತಾ ಇದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮತ್ತು ನಮ್ಮ ತಾಯಿ ನಮ್ಮ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷದ ಎರಡು ಆಧಾರ ಸ್ತಂಭಗಳು, ಸಂವಿಧಾನದಲ್ಲಿ 3 ಆಧಾರ ಸ್ತಂಭಗಳಿದೆ, ಒಂದು ನಮ್ಮ ಮಾಧ್ಯಮದ ಸೇರಿದ ಅಂದ್ರೆ 4, ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ರಾಜ್ಯದ ಸರ್ಕಾರಕ್ಕೆ 2 ಸ್ತಂಭಗಳಿದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ನಾಯಕರು, ಬಡವರ ಬಂಧು ಆದಂತಹ ಶ್ರೀ ಸಿದ್ದರಾಮಯ್ಯ ಒಂದು 20 ಕಿಲೋಮೀಟರ್ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಸಿಗುವಂತದ್ದಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಹೆಮ್ಮೆಯ ವಿಚಾರ ಇರೋದು ಇಲ್ಲಿ ಸಾಧ್ಯವೇ ಇಲ್ಲ. ನಮ್ಮ ಸರ್ಕಾರದ ನಮ್ಮ ಪಕ್ಷದ ಉದ್ದೇಶವೇ ಕಟ್ಟಕಡೆಯ ಮನುಷ್ಯರಿಗೆ, ಮಹಿಳೆಯರಿಗೆ ನಮ್ಮ ಯೋಜನೆಗಳನ್ನು ಮುಟ್ಟಬೇಕು. ಅವರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತಲೆ ಎತ್ತಿ ಎದೆ ತಟ್ಟಿ ನಡೆಯುವಂತೆ ಆಗಬೇಕು. ಇದು ಬಡವರಿಗೋಸ್ಕರ ಆಗಿರುವಂತಹ ದೇಶ, ಇದು ಬಡವರ ಪಕ್ಷ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡಗಿನಿಂದ ಉತ್ತಮ ಮುನ್ನಡೆಯಿಂದ ಒದಗಿಸುವ ಮೂಲಕ ಅವರ ಗೆಲುವಿನ ಜವಾಬ್ದಾರಿಯಿಂದ ತೆಗೆದುಕೊಳ್ಳುವುದಾಗಿ ಹೇಳಿದರು. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಯಾವುದೇ ಮೋದಿ ಹವಾ ನಡೀತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ ಎಂದರು. ಚುನಾವಣೆ 2023 7 ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೀತಿ ತೋರಿಸಿದ್ರೆ 80-85 ಓಟ್ ಬಿಟ್ಟಿರೋದು ಸರ್, ನಿಮ್ಮ ಮೈಸೂರಲ್ಲಿ ಎದುರ್ಕೊಳಕ್ ಹೋಗ್ಬಿಡಿ ಸರ್. ನಮ್ಮ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಎಷ್ಟು ಲೀಡ್ ತಗೊಂಡೋ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ಕೊಡ್ಲಿಕ್ಕೆ ನಾವು ಪ್ರತಿ ಕಾರ್ಯಕರ್ತರು ಜವಾಬ್ದಾರಿ. ನಾವು ಶಾಸಕರಾಗಿ ಹೇಳ್ತಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡಿ ನಿಮಗೆ ಒಳ್ಳೆ ಹೆಸರು ತರಕ್ಕೆ ನಮ್ಮ ಅಭ್ಯರ್ಥಿ ಗೆಲ್ಸಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ ನಮ್ಮ ಕಳೆದು ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಹಳೆ ಶಾಸಕರುಗಳು ಎರಡ್ ಮಾತು ಹೇಳ್ತಾರೆ ನಮ್ಮ ಬಗ್ಗೆ ಏನಂತ ಅಂತಂದ್ರೆ, ಓ ನಾವೆಲ್ಲ ತಂದಿದ್ದ ಯೋಜನೆಗಳು ನೀವ್ ಮಾಡ್ತಾ ಇದೀರ ಅಂತ. ಅವ್ರು 20-25 ವರ್ಷ ಏನ್ ಮಾಡೋದು ಸ್ವಾಮಿ ಅಂತ ನಾನು ಕೇಳಕ್ ಇಚ್ಛೆ ಪಡ್ತೀನಿ. ಅವ್ರಿಗೆ ಅವ್ರ ಖುಷಿಯಲ್ಲಿ ಕೂತಿದಂತ ಸಂದರ್ಭದಲ್ಲಿ ಏನು ಮಾಡಿಲ್ಲ, ಬರೀ ಜಾತಿ ಧರ್ಮದ ಮೇಲೆ ದ್ವೇಷ ಕಟ್ಕೊಂಡು ನಮ್ಮ ಜಿಲ್ಲೆನ ಒಡೆಯಕ್ ಪ್ರಯತ್ನ ಮಾಡ್ತಾರೆ. ಅದು ಬಿಟ್ರೆ ಅಭಿವೃದ್ಧಿ ಕಾಮಗಾರಿ ಮಾಡ್ಲಿಲ್ಲ. ನಾನೇನ್ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇಲ್ಲ, ಒಬ್ಬ ಡಾಕ್ಟರ್ ಆಗಿ ನಮ್ಮ ಮಡಿಕೇರಿ ಜಿಲ್ಲೆಯಲ್ಲಿ MRI ಸ್ಕ್ಯಾನಿಂಗ್ ಸೆಂಟರ್ ಇರಲಿಲ್ಲ ಸರ್. ಇಲ್ಲಿ ನಮ್ಮ ಅಧಿಕಾರ ಸಂದರ್ಭದಲ್ಲಿ ಕಳೆದ ತಿಂಗಳಲ್ಲಿ MRI ಸ್ಕ್ಯಾನಿಂಗ್ ಸೆಂಟರ್ MRI ಸ್ಕ್ಯಾನಿಂಗ್ ಮಿಷಿನ್ ಮಡಿಕೇರಿ ಡಿಸ್ಟ್ರಿಕ್ಟ್ ಆಸ್ಪತ್ರೆ. ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಟ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಸಚಿವರಾದ ಡಾಕ್ಟರ್ HC ಮಹದೇವಪ್ಪ, ವೆಂಕಟೇಶ್ ಹಾಗೂ ಮಾಜಿ ಸಚಿವರಾದ MC ನಾಣಯ್ಯ, ಸುಮಾ ವಸಂತ್, ಮಾಜಿ MLCಗಳಾದ ಅರುಣ್ ಮಾಚಯ್ಯ, ವೀಣಾ ಅಚ್ಚಯ್ಯ, ಮಾಜಿ ಶಾಸಕ KM ಇಬ್ರಾಹಿಂ, ಚುನಾವಣಾ ಉಸ್ತುವಾರಿ ವಿನಯ್ ಕುಮಾರ್ ಸೊರಕೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.